ಫೇಸ್ ವಾಶ್ ಅರ್ಪಿಸುವ ನೀನಾ ನಾನಾ ಪೌರ್ಡ್ ಬಾಯ್ ಲಯನ್ ಕಾಶ್ಮೀರ್ ಹನಿಗೆ ಸ್ವಾಗತ ಸುಸ್ವಾಗತ ಯಾಕೆ ಇವತ್ತು ಮಾತ್ರ ಬಂಧುಗಳೇ ಅಂತ ಇದ್ದೀನಂದರೆ ಬಂಧುತ್ವ ಇದೆ ಇವ್ರ ಜೊತೆಗೂ ಇದೆ ಇವ್ರ ಜೊತೆಗಿದೆ ಅಂದರೆ ಇದಕ್ಕೆ ಮೊದಲು ಮಾಡಿರೋರೆಲ್ಲ ಬಂಧುತ್ವ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಬಂಧುತ್ವ ಮಾತ್ರ ಎಲ್ಲರಿಗೂ ಇರುತ್ತೆ ತುಂಬ ಇಂಪಾರ್ಟೆಂಟ್ ಬಂಧುತ್ವ ಏನಂದರೆ ಊಟದ ಜೊತೆಗೆ ನಮಗಿರೋ ಬಂಧುತ್ವ ಈ ಕಡೆ ಕೂತಿರೋರು ಈ ಕಡೆ ಕೂತಿರೋರು ಮನೆ ಊಟನೇ ಬೆಸ್ಟ್ ಅಂತಿದ್ದಾರೆ ಮನೆಯಲ್ಲಿ ಮಾಡೋದೇ ಬೆಸ್ಟು ಆರೋಗ್ಯ ಆ್ಯಂಡ್ ಈಸಿಯಾಗಿರುತ್ತೆ ನಾವು ಏನು ಅಡುಗೆ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಮಕ್ಳಿಗೆ ಕೊಡೋವಾಗ ಸಂತೃಪ್ತಿ ಎಲ್ಲ ಇರುತ್ತೆ ಅಂತ ಈ ಕಡೆ ಅಂತಾರೆ ಇಲ್ಲ ಹೋಟೆಲ್ ನಂಬಿ ಬಹಳ ಜನ ಬಾಳ್ತಿದ್ದಾರೆ ಅದು ನಿಜ ಸರ್ ಮಾನವನ ವಿಕಾಸದಲ್ಲಿ ಅಕ್ಕಿಯಿಂದ ಅನ್ನವನ್ನ ಹುಡುಕಿದ್ದು ನಾಗರಿಕತೆಯ ಮಹತ್ವದ ಮಜಲು ಅನ್ನವನ್ನು ಪರಭ್ರಮವೆಂದೇ ಋಷಿಮನಿಗಳು ಕರೆದ್ರು ಹಸಿವು ತೀರುವುದಕ್ಕೆ ಆಹಾರ ಬೇಕಿತ್ತು ಆದ್ರೆ ಕಾಲಕ್ರಮೇಣ ಆಹಾರ ಬಾಯಿ ಚಪಲದ ಪದಾರ್ಥವಾಯಿತು ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲದೆ ಇದ್ರೂ ಕಂಡ ಕಂಡಲ್ಲಿ ತಿನ್ನೋದೇ ಶೋಕಿಯಾಗಿದೆ ಗಲ್ಲಿ ಗಲ್ಲಿಗಳಲ್ಲಿ ಹೋಟೆಲ್ಗಳು ತಲೆ ಎತ್ತಿ ನಿಂತಿವೆ ಪರಿಸ್ಥಿತಿ ಹೀಗಿರುವಾಗ ಮನೆಯಲ್ಲಿ ಮಾಡೋ ಊಟನೇ ಆರೋಗ್ಯದ ಗುಟ್ಟು ಅನ್ನೋರು ಕೆಲವರು ಈ ಬೃಹತ್ ನಗರದಲ್ಲಿ ಮನೆ ಊಟ ಸಿಗುತ್ತಾ ಊಟನೇ ಅನ್ನೋರು ಕೆಲವರು ಹಾಗಿದ್ರೆ ಮನೆ ಊಟ ಒಳ್ಳೇದ ಹೋಟೆಲ್ ಊಟ ಒಳ್ಳೇದ ಬನ್ನಿ ಇತ್ಯರ್ಥ ಮಾಡೇ ಬಿಡೋಣ ಹೋಟ್ಲಿಲ್ಲ ಅಂದ್ರೆ ನಾವೆಲ್ಲ ಇಲ್ಲ ಬಿಕಾಸ್ ನಾವು ದಿನ ಹಂಗೆ ತಿಂತ ಇದ್ವಿ ಶೂಟಿಂಗ್ ಹೋಗ್ಬಿಟ್ರೆ ನಮ್ಗೆ ಊಟ ಹೋಟೆಲ್ ಅಲ್ಲೇ ಊಟ ಮೆಸ್ಸಲ್ಲೇ ಊಟ ಬಟ್ ಎಷ್ಟೇ ಆದ್ರೂ ನೀವೇ ನಿಜ ಹೇಳಿ ನಿಮ್ಮ ಹೋಟ್ಲಲ್ಲಿ ನೀವು ಕೆಲಸ ಮಾಡಿಬಿಟ್ಟು ಸಾಯಂಕಾಲ ಹೋಗಿ ಏಯ್ ಒಂದು ತಿಳಿ ಸಾರಾಗಿಬಿಟ್ಟು ಸುಮ್ಮನೆ ಒಂದು ಪಲ್ಯ ಕೊಟ್ಬಿಡಮ್ಮ ಊಟ ಮಾಡ್ತೀರಿ ಅಂತೀರಾ ಅಲ್ವಾ ಸರ್ ಹೇಳಿ ಸರ್ ತಾವೇನು ಮಾಡ್ತೀರ ಹದಿನಾಲ್ಕು ವರ್ಷದಿಂದ ಇವತ್ತು ನನಗೆ ಅರವತ್ತು ವರ್ಷ ಅರ ಇಷ್ಟು ವರ್ಷಗಳ ಕಾಲ ಹೋಟ್ಲಲ್ಲೇ ತಿಂದು ಆರೋಗ್ಯವಾಗಿದ್ದೇನೆ ನಾನು ಮನೇಲಿ ಊಟ ಮನೇಲಿ ಅಕೇಶನ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ಹಬ್ಬ ಗಿಬ್ಬ ಇಂಥ ದಿವಸ ಮನೇಲಿ ಊಟ ಮಾಡೋದು ಮನೇಲಿ ಊಟನೇ ಮಾಡಲ್ಲ ಅಂತ ಹೆಂಡತಿ ಬೇಜಾರಾಗಲ್ಲ ಏನಿಲ್ಲ ಏನಿಲ್ಲ ಹಾಗೇನಿಲ್ಲ ಅವರು ನೀವು ಹೋಟ್ಲಲ್ಲಿ ಊಟ ಮಾಡಿ ಅದೇ ನಮ್ದೇನು ಸ್ವಲ್ಪ ಸೇಫ್ ಇರುತ್ತೆ ವೆಜ್ ನಾನ್ ವೆಜ್ ಎರಡೂ ಹಾಕಿರೋ ರೆಸ್ಟೋರೆಂಟ್ ಯಾರ್ದು ನಿಮ್ದಾ ಸರ್ ನಮ್ಮದು ಮಧ್ಯಮ ವರ್ಗದ ಜನರಿಗೆ ಆಗುವಂಥ ಹೋಟ್ಲು ನಮ್ಮಲ್ಲಿ ಬಾಳೆ ಎಲೆ ಹಾಕಿ ಊಟ ಬಡಿಸ್ತೇವೆ ಅಲ್ಲಿ ವೆಜ್ಜು ಇದೆ ನಾನ್ ವೆಜ್ಜು ಇದೆ ನಮ್ಮ ಚಂದ್ರಶೇಖರ್ ಹೆಬ್ಬಾರ್ ಹೇಳಿದಾಗೆ ನಾನು ಮೂವತ್ತು ವರ್ಷದಿಂದ ಏನಾರ ನಾನು ಐವತ್ತು ವರ್ಷ ಮೂವತ್ತು ವರ್ಷದಿಂದ ನಾನು ಹೋಟ್ಲಲ್ಲಿ ಕೆಲಸ ಮಾಡಿ ಹೋಟ್ಲು ವ್ಯಾಪಾರ ಮಾಡಿ ಹೋಟ್ಲಲ್ಲಿ ನಾನು ಹೆಚ್ಚಿನ ಊಟಗಳನ್ನು ಹೋಟ್ಲೇ ಮಾಡ್ತೇನೆ ಮನೆ ಊಟ ರಾತ್ರಿ ವಾರಕ್ಕೆ ಒಂದು ಎರಡು ಅಥವಾ ಮೂರು ಸಾರಿ ಮಾಡ್ತೇನೆ ಮನೇಲಿ ಚೆನ್ನಾಗಿ ಅಡುಗೆ ಮಾಡ್ತಾರ ಮನೆ ಅಡುಗೆ ಚೆನ್ನಾಗಿ ಹೇಳಿದ್ರೆ ಮನೆಯಲ್ಲಿ ಊಟ ಮಾಡೋದು ನಾವು ಚೆಂದಕ್ಕೆ ಅಂತೇಳಿ ಅಲ್ಲ ಅಲ್ಲಿ ಏನಂದರೆ ಹೆಂಡತಿ ಮಕ್ಕಳು ಒಟ್ಟಿಗೆ ಇರ್ತೀವಲ್ಲ ಅದೇ ಚಂದ ಅದರಿಂದ ಊಟದ ಮನೆಯಲ್ಲಿ ವೈವಿಧ್ಯಮಯ ಕೇಳಿದ್ರೆ ಹೋಟ್ಲು ಇಲ್ಲ ಹೋಟ್ಲ್ ಊಟ ನಿಮಗೆ ಟೇಸ್ಟ್ ಚೆನ್ನಾಗಿದೆಯಾ ನಿಮ್ಮ ಹೋಟ್ಲ್ ಊಟ ಇಲ್ಲ ನಿಮ್ಮ ಮನೆ ಊಟ ನಿಮ್ಮ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ವಿಚಾರಕ್ಕೆ ಬಂದರು ಹೋಟ್ಲ್ ಊಟ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಈಗ ಮನೆಯವರೇ ಇದ್ದಾರೆ ಸುಮ್ಮನೆ ಹಾಕ್ಕೊಟ್ಬಿಡೋಣ ನಮ್ಮ ಕೈಯಲ್ಲಿ ಆಗಿದ್ದು ಅಷ್ಟೇ ಸರ್ ತಾವು ಏನು ಮಾಡ್ತೀರಾ ತಾವು ಈಗ ಏನಾಗುತ್ತೆ ಮದುವೆ ಆಗಿ ಈಗ ಹೊಸ್ತಾಗಿ ಬಂದಿರೋವಂಥ ಹೆಂಡತಿ ಹತ್ತು ವರ್ಷದವರೆಗೆ ಅವಳಿಗೆ ಅಡುಗೆ ಕಲಿಯೋದಾಗುತ್ತೆ ಏನು ಸರ್ ಹತ್ತು ವರ್ಷ ಕಲಿಯಲಿದ್ದ ಈಗ ಈಗಿನ ಮಕ್ಕಳು ಈಗಿನ ಜನ್ರೇಷನ್ ಆಗಿದೆ ಈಗ ಅವರು ಓದಲಿಕ್ಕೆ ಹೋಗ್ತಾರೆ ಅದಾದ ಮೇಲೆ ಉದ್ಯೋಗ ಹರಿಸ್ಕೊಂಡು ಹೋಗ್ತಾರೆ

ಏನೋ ಒಂದು ಹೊಸ ಪಾಯಿಂಟ್ ಹೇಳ್ತಿದ್ದಾರೆ ಸ್ವಲ್ಪ ಹಿಂದೆ ಕೊಡಿ ಮೈಕ್ ಮೈಕ್ನ ಅದನ್ನ ಖಂಡಿತ ಉಪ್ಪಲ್ಲ ಗಂಡ ಹೆಂಡತಿ ಮಕ್ಕಳು ಸಂಸಾರ ಸಂತೋಷವಾಗಿ ಕೂತು ಎಂಜಾಯ್ ಮಾಡ್ಕೊಂಡು ತಿನ್ಬೇಕಂದ್ರೆ ಮನೆಯೇ ಬೆಸ್ಟ್ ಅಂತ ಗಂಜಿ ಆದ್ರೂ ಮನೇಲಿ ಕುಡಿಯೋದು ಒಳ್ಳೇದು ಅಂತ ಅಮೃತವಾಗಿರುತ್ತೆ ನಿಮ್ಗೆ ಹೋಟ್ಲಲ್ಲಿ ಒಳ್ಳೆ ಟೇಸ್ಟ್ ಸಿಗುತ್ತಾ ಹೇಳಿ ಹೋಟ್ಲಲ್ಲಿ ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಮಸಾಲಾ ಪುರಿ ಪಾನಿಪುರಿ ಗೋಬಿ ಮಂಚೂರಿ ಚಾಟ್ಸ್ ಎಲ್ಲ ನಮ್ಮ ಮನೇಲಿ ಮಾಡ್ಲಿಕ್ಕೆ ಬರಲ್ಲ ಪನೀರ್ ಬಟರ್ ಮಸಾಲಾ ಮಸಾಲ ನಾರ್ತ್ ಇಂಡಿಯನ್ ಐಟಮ್ಸ್ ನಮಗೆ ಮಾಡಕ್ ಆಗಲ್ಲ ಅಂತ ಅಲ್ಲಿ ತಿಂತೀರಾ ಇನ್ನೇನೇನ್ ತಿಂತೀರಾ ಮಾಡಕ್ ಆಗಲ್ಲ ಅನ್ನೋದಕ್ಕಿಂತ ಕೆಲವು ವರ್ಕ್ ಮಾಡೋದ್ರಿಂದ ನಮಗೆ ಟೈಮು ಸಾಕಾಗಲ್ಲ ಕೆಲವು ಸರಿಷ್ಟು ಸಾರಿ ಸಾಂಬಾರ್ ತಗೊಂಡ್ ಬಂದ್ಬಿಟ್ಟು ಅನ್ನ ಮಾಡ್ಕೊಂಡು ಊಟ ಮಾಡಿದೀವಿ ಅಲ್ಲೂ ಹೋಗಿ ಊಟ ಮಾಡಿ ತಗೊಂಡಿದ್ದ ದಿವಸ ಇಲ್ಲ ಫಸ್ಟ್ ವೀಕ್ ಅಲ್ಲಿ ಒಂದ್ ದಿವಸ ಹೋಟ್ಲ್ ಹೋಗ್ಲೇಬೇಕು ಸ್ವಲ್ಪ ಅವತ್ತು ಮಜಾ ಮಾಡಿಬಿಟ್ರೆ ಖುಷಿ ನಮ್ಗೆ ಅವಾಗಾದ್ರೂ ಮಕ್ಳಿಗಾಗಿ ಟೈರ್ಡ್ ಆಗಿದ್ದಾಗ ನಮಗೂ ಸುಸ್ತಾಗಿರುತ್ತೆ ನಿಮ್ಮ ಈಗ ಸರ್ ನೀವ ಸರ್ ಸ್ವಲ್ಪ ಅವ್ರಿಗೆ ಮೈಕ್ ಕೊಡಿ ಅವ್ರ ಮನೇಲಿ ಅಡುಗೆ ಮಾಡಲ್ವಾ ಸರ್ ಮಾಡ್ತಾರೆ ಮೈಕ್ ಇಟ್ಕೊಳ್ಳಿ ಸರ್ ಹೆದರ್ಕೋಬೇಡಿ ಸರ್ ಹೆದರ್ಕೊಂಡು ನೋಡಿ ಇಲ್ಲ ಸರ್ ಅಡುಗೆ ಮಾಡಿ ಹಾಕ್ತಾರೆ ಇಲ್ಲ ಅಂದ್ರೆ ಹೋಟ್ಲ್ ಅವರೆಲ್ಲ ಇದಾರೆ ಇವರೆಲ್ಲ ಹಾಕ್ತಾರೆ ಹೆದರ್ಕೋಬೇಡಿ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಮಾಡಾಕ್ತೀವಿ ಮೇಡಮ್ ನೀವು ಮಾಡ್ತೀರಾ ಹೌದು ಮೇಡಮ್ ಸಪಾಸ್ ನೀವು ಕಲ್ತಿದ್ದೀರಾ ದಟ್ಸ್ ರಿಯಾಲಿ ಗ್ರೇಟ್ ನಾನು ಊರಿಗೆ ಹೋಗಿದ್ದೆ ಅಂದ್ರೆ ಮಕ್ಕಳೆಲ್ಲ ಯಾವಾಗ ಬರ್ತೀಯ ಮಮ್ಮಿ ನನಗೆ ಚಿತ್ರನ ತಿಂದು ತಿನ್ ಸಾಕಾಗಿದೆ ಅಂತ ಓಟ್ಲ್ ಇದ್ರೆನೇ ಖುಷಿ ಮಕ್ಕಳಿಗೆ ಅದಕ್ಕೆ ಒಂದಿನ ಹೋಟ್ಲಿಗೆ ಹೋಗ್ಬಿಟ್ರಪ್ಪ ಒಂದಿನ ಚಿತ್ರಾನ್ನ ತಿನ್ನಿ ದ ಪಾಯಿಂಟ್ ಚಿತ್ರಾನ್ನ ಕೇಳೋದು ತನ್ನ ತಾಯಿಗೆ ತಾನೇ ಮನೇಲಿ ಮಾಡ್ಕೊಡು ಅಂತ ಹೇಳ್ಕೊಡ್ತಾರೆ ಹೊರ್ತು ಓಟ್ಲಿಂದ ತಂದು ತಿಂತ ಅಂತ ಹೇಳ್ಕೊಡಮ್ಮಲ್ಲ ಅವರು ನೀವು ಮನೆಯಲ್ಲಿ ಇದುವರೆಗ್ ಅಡುಗೆ ಮಾಡಿಲ್ಲ ಮಾಡಿಲ್ಲ ಮಾಡೋ ಅಭಿಪ್ರಾಯನೇ ಇಲ್ವಾ ಇಲ್ಲ ಹಂಗಾಗಿದ್ದೀರ ಮಮ್ಮಿ ಇದ್ದಾರೆ ಮಮ್ಮಿ ಎಷ್ಟು ದಿವಸ ಇರ್ತಾರೆ ಅವ್ರು ಮದುವೆ ಮದುವೆ ಮನೆಗೆ ಬರ್ತಾರೆ ನಿಮ್ ಜೊತೆಯಲ್ಲಿ ಆಮೇಲೆ ಮದ್ ಬರೋ ಗಂಡನ ಮದುವೆ ಆದ್ರೆ ಗಂಡಸ್ರೀಗಿನ ಕಾಲದಲ್ಲಿ ಅಡುಗೆ ಮಾಡೋ ಹೆಂಡತಿ ಬೇಕಾ ಇಲ್ಲ ಹೋಟೆಲ್ ತಿಂದರೆ ಸಾಕ ಹಿಂದ್ಗಡೆ ಕೊಡಿ ಹೇಗಾಗತ್ತೆ ಹಾಗೆ ಅದು ಇವಾಗ ಈ ಹೆಣ್ಮಕ್ಳು ಅಂತ ಹೇಳಿದ್ರೆ ಇವಾಗ ಆಚಾರ ವಿಚಾರ ಅನ್ನೋದು ತುಂಬ ಜಾಸ್ತಿ ಈ ಮಾಸ ಕಾರ್ತಿಕ್ ಮಾಸ ಅದು ಇದು ಅಂತ ಯೋಚನೆ ಮಾಡೋದುಗಳು ಜಾಸ್ತಿ ನಾನು ವೆಜ್ ಪ್ರಿಯ ತುಂಬ ಇವಾಗ ಮಾ ಈ ಕಾರ್ತಿಕ್ ಮಾಸ ಮುಗಿತು ಅಂತ ಹೇಳ್ತಾರೆ ಇವಾಗ ಅಲ್ಲಿ ತನಕ ಒಂದು ತಿಂಗಳು ನಾನು ತಿಂದಿರೋಕ್ಕಾಗಲ್ಲ ಅವಾಗೆ ಅವಾಗ ಡಿಪೆಂಡ್ ಆಗಬೇಕಾಗಿರೋದು ಹೋಟೆಲ್ ಮೇಲೇ ಸೊ ಹೋಟ್ಲ್ ಈಸ್ ನೀಡೆಡ್ ಫಾರ್ ಎವ್ರಿಥಿಂಗ್ ಹೋಟೆಲ್ ಇಸ್ ಅ ಮಸ್ಟ್ ಬಟ್ ಹೆಲ್ತಿ ಆಗಿ ಇರುತ್ತಾ ಇರಲ್ವಾ ಅನ್ನೋದು ಅವ್ರ ಹತ್ರ ಕೊಡಿ ನೀವೇನು ಅಡಿಗೆ ಕಲಿಯೋ ಅಭಿಪ್ರಾಯ ಇದೆಯಾ ಇನ್ನೂ ಗೊತ್ತಿಲ್ಲ ಕಲ್ತಿಲ್ಲ ನಾನು ಇನ್ನು ಗೊತ್ತಿಲ್ವಾ ಅಂದ್ರೆ ಗೊತ್ತಿಲ್ಲ ಅಡಿಗೆ ಮಾಡಕ್ ಬರಲ್ಲ ಏನು ಓದ್ತಾ ಇದ್ದೀರಾ ಸೆಕೆಂಡ್ ಪಿಯು ಸೆಕೆಂಡ್ ಪಿಯು ಯಾವ ಕಲ್ಯಾಣ ಅಂತ ಒಂದು ಉದ್ದೇಶ ಇದೆಯಾ ಮದ್ವೆ ಆದಮೇಲೆ ಈ ಲೆವೆಲ್ ಬಂದ್ಮೇಲೆ ಎಲ್ಲೋಗ್ತಾ ಇದೆ ಇಂಡಿಯಾ ಆಲೋಚನೆ ಮಾಡಿ ಹೋಟೆಲ್ ಫುಡ್ ಹೆಲ್ದಿ ಅಮ್ಮ ಇಲ್ಲ ಮೇಡಮ್ ಎಲ್ಲಿ ತೀರಲ್ಲ ಅದರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ನೋವು ಬರುತ್ತೆ ಮತ್ತೆ ಬೇದಿ ಆಗುತ್ತೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮನೇಲಿ ಅಂದ್ರೆ ಯಾವುದೇ ಒಂದ್ ಸೋಡಾ ಬೆಳೆಸ ಬಳಸಲ್ಲ ನಾವು ಸೋಡಾ ಯಾವ್ದಕ್ಕೆ ಹಾಕ್ತಾರೆ ಯಾವುದು ಗಡಸಾಗಿದೆ ಅದನ್ನ ಸ್ವಲ್ಪ ಸಾಫ್ಟ್ ಮಾಡಿದ್ರೆ ನಮಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಅದು ಮೆತ್ತಗಿರುತ್ತೆ ಅನ್ನೋದಕ್ಕೋಸ್ಕರ ಸೋಡಾ ಹಾಕ್ತಾರೆ ಆದರೆ ಈ ಎಲ್ಲವುದನ್ನು ಒಂದು ಪ್ರಮಾಣ ಇದೆ ಬಳಸೋದಕ್ಕೆ ಆದರೆ ಈಗ ಇತ್ತೀಚಿನ ದಿವಸದಲ್ಲಿ ಹೋಟ್ಲಲ್ಲಿ ಯಾರು ಕೂಡ ಸೋಡಾ ಹಾಕೋದಿಲ್ಲ ಕಾರಣ ಏನು ಕೇಳಿದ್ರೆ ಹಿಂದೆ ಎಲ್ಲ ಇತ್ತಂತೆ ಯಾವುದು ಫುಲ್ ಮೀಲ್ಸ್ ಊಟ ಅಂತ ಈಗ ನೀವು ಈಗ ನೋಡಿರ್ಬೋದು ಹೆಚ್ಚಿನ ಕಡೆ ಇರೋದು ಎಲ್ಲ ಪ್ಲೇಟ್ ಮೀಲ್ಸ್ ಈಗ ಪ್ಲೇಟ್ ಮಿಲ್ಸ್ ತೊಗೊಂಡ್ರೆ ಏನಾಗುತ್ತೆ ಇನ್ನೊಂದು ಪ್ಲೇಟ್ ರೈಸ್ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಆಮೇಲೆ ಸೋಡಾ ಏನಾದರೂ ಬಳಸಿದರೆ ಅಂತ ಅವ್ರ ಮನಸ್ಸಿಗೆ ಬಂದರೆ ಮತ್ತೆ ತಿರ್ಗಿ ಆ ಅವ್ರು ಹೋಗೋದಿಲ್ಲ ಕ್ಲೀನ್ ಇರುತ್ತಾ ಹೋಟ್ಲಲ್ಲಿ ಮಾಡೋದು ಸಿ ಈಗ ಈ ಹೊಸ ಯುಗದಲ್ಲಂತೂ ಕ್ಲೀನ್ಲಿನೆಸ್ ಇಲ್ಲದೇ ಇದ್ದರೆ ಟೇಸ್ಟ್ ಇಲ್ಲದೆ ಇದ್ದರೆ ಮತ್ತು ಆರೋಗ್ಯಕರವಾಗಿ ಇಲ್ಲದೇ ಇದ್ದರೆ

ಕೆಮಿಕಲ್ ಹಾಕ್ತೇನೆ ಅಡುಗೆ ಮಾಡೋದೊಂದು ಸೋಡಾನೂ ಕೂಡ ಕೆಮಿಕಲ್ ಬೇಕಾದಷ್ಟು ಬೇರೆ ಬೇರೆ ಇದೆ ಮತ್ತು ಎಣ್ಣೆನ ಕರಿಯೋವಂಥ ಐಟಮ್ಸ್ಗಳೇ ಮತ್ತೆ 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 ಎಣ್ಣೆನ ಕರಿತಾ ಇರ್ತಾರೆ ನೋಡಿ ಆ ಎಣ್ಣೆ ಅಂಟು ಅಂಟು ಜಿಗಟು ಗಿಟ್ ಜಿಗಟು ಬರುತ್ತೆ ಅದು ಕೆಮಿಕಲ್ ಆಗುತ್ತೆ ಅದರಲ್ಲಿ ಆ ಥರದ್ದೆಲ್ಲ ಮತ್ತೆ ಮತ್ತೆ ಬಳಸೋದು ಯಾರೋ ಅದಕ್ಕೆ ಸಾಕ್ಸಿ ಕ್ಯಾಮ್ರಾ ಇಟ್ಕೊಂಡೋಗಿ ಆ ಚಾನಲ್ ಈ ಚಾನಲ್ಲು ಅಂತೇಳಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ಪತ್ರಿಕೆಯಲ್ಲಿ ಬರ್ತಾ ಇರ್ತದೆ ಇಡ್ಲಿ ಜಿರಳೆ ಸಿಕ್ಕಿತ್ತು ಅಂತ ಅಥವಾ ಆಲೂಗಡ್ಡೆಗೆ ಚೀಲದಲ್ಲಿ ಹಾಕಿ ಚೆನ್ನಾಗಿ ಅದ ಮಾಡುವಂತ ಪೊರ್ಕೆ ತರದಲ್ಲಿ ಎಣ್ಣೆನ ಯಾರಿಗಾದ್ರೆ ಜಿರಳೆ ಸಿಕ್ಕಿದ್ಯಾ ಬೇಕಾದಷ್ಟಿದೆ ಇವ್ರಿಗೆ ನಿನ್ ಸಿಕ್ಕಿದ್ಯಮ್ಮ ಇವಳಗ್ ಕೊಡಿ ಮಗುಗೆ ಮನೆಯಲ್ಲ ಹೋಟ್ಲಲ್ಲ ಮನೆಯಲ್ಲಿ ಸಿಕ್ಕೋ ಸೀನ್ ಅಲ್ಲ ಮ್ಯಾಮ್ ಹೋಟೆಲ್ ನಲ್ಲಿ ಖಂಡಿತ ಸಿಕ್ಕತ್ತೆ ಜಿರ್ಲೆಗಳೆಲ್ಲ ಇವಾಗ ಮುಂಚೆ ಅಟ್ಲೀಸ್ಟ್ ಅದು ಜಿರ್ಲೆ ಸಿಕ್ಬಿಡ್ತು ಅಂದ್ರೆ ದೊಡ್ಡ ಅಪರಾಧ ಹಂಗೆ ಹೆಂಗೆ ಹೋಗಿ ಮ್ಯಾನೇಜ್ಮೆಂಟ್ ತನಕ ಹೊಟ್ಟೋಗ್ತಾ ಇದ್ರು ಫುಡ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ತನಕ ಇದ್ರು ಇವಾಗ ಅದು ಕಾಮನ್ ಆಗ್ಬಿಡಿದೆ ಸರ್ ಹೊರಗಡೆ ಎಲ್ಲೂ ಬೇರೆ ಖಂಡಿತ ಆಗಿದೆ ನಮ್ ನಮ್ಮ ಮನೆ ಹತ್ರನೇ ಒಂದು ಹೋಟೆಲ್ ಅದೇ ಇದೆ ಯಾರು ಏನೇನು ತಿಂದು ಏನೇನು ಬಂದಿದೆ ಇವರು ಕೊಡಿ ಆಲೂಗಡ್ಡೆ ಮಾತ್ರ ತೊಳಿತಾರೆ ಮೇಡಮ್ ಚೀಲ ಹಾಕಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಮಾಡೋಕ್ಕಾಗಲ್ಲ ಅವ್ರಿಗೆ ಅವು ಅವ್ರಿಗೆ ಲಾಟ್ ಆಫ್ ಮಾಡಬೇಕಾಗತ್ತೆ ಕೈಯಲ್ಲಿ ಮಾಡಿದ ಆಗಲ್ಲ ಆಗೋಲ್ಲ ಅವರೆಲ್ಲ ಈಗೆಲ್ಲ ಮೆಷಿನರೀಸ್ ಬಂದಿದೆ ಆಲೂಗಡ್ಡೆನ ಏನು ಆ ಮಿಷನ್ನಿಗೆ ಹಾಕಿ ನಾವು ಅದೇ ಸಿಪ್ಪೆ ತೆಗೆದು ಈಚೆ ಬರ್ತದೆ ಆ ರೀತಿ ಎಲ್ಲ ಟೆಕ್ ಇಂಪಿ ಅಡ್ವಾನ್ಸ್ ಆಗಿದೆ ಈಗ ಮತ್ತು ಇನ್ನು ಕೆಲವು ಕಡೆ ಸಣ್ಣ ಸಣ್ಣ ಹೋಟ್ಲಲ್ಲಿ ಕೈಯಲ್ಲಿ ಆಲೂಗಡ್ಡೆ ಬೇಯಿಸಿಬಿಟ್ಟು ಬಿಡಿಸ್ತಾರೆ ಆ ಥರ ಮಾಡ್ತಾರೆ ಆ ಮಿಷ ಕೈಯಲ್ಲಿ ಈ ಗೋಣಿ ಹಾಕಿ ತುಳಿಯೋದು ಅದು ಎಲ್ಲೂ ನಾವಂತೂ ಕೇಳಲೇ ಇಲ್ಲ ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೇವೆ ಇನ್ನೊಂದೇದಾಗಿ ಹೋಟೆಲ್ಗಳಲ್ಲಿ ಈ ಕಸ್ಟಮರು ಏನೋ ಜಿರಳೆ ಬಂತು ಅಂತ ಅಕಸ್ಮಾತ್ ಹೇಳಿದರೂ ನಾವು ಅದನ್ನು ಜಿರಳೆ ಹೌದಲ್ವ ಅನ್ನೋದನ್ನು ನಾವು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ ಅಲ್ಲದೇ ಹೋದರು ಅದನ್ನು ಐಟಮ್ ಕ್ಯಾನ್ಸಲ್ ಮಾಡಿಸಿ ಬೇರೆ ಏನಾದ್ರು ತೊಗೊಳ್ಳಿ ಅಂತ ಹೇಳ್ತೇವೆ ಅದನ್ನು ಆರ್ಗ್ಯೂ ಮಾಡ್ಲಿಕ್ಕೆ ಹೋಗಲ್ಲ ಹೋಟ್ಲಲ್ಲಿ ಈಗ ಹೈಜನಿಕ್ ಇದ್ದು ಕ್ಲೀನ್ ಇದ್ದು ರೇಟ್ ಕಮ್ಮಿ ಇದ್ದು ನಾನಿನ್ನ ಮನೆಯಲ್ಲ ರೀ ಪಿಕ್ಚರ್ ಕ್ಯೂ ನಿಂತ ಜನ ನಿಂತಿರ್ತಾರೆ ಇವಾಗ ಹೋಟ್ಲಲ್ಲಿ ನಿಲ್ತಾ ಇದ್ದಾರೆ ಆ ಥರ ಇದ್ದಾಗ ಸುಮ್ಮನೆ ಒಬ್ಬರೇ ಒಂದು ಇಡ್ಲಿ ತಿಂದು ನಾನು ಚಿಕ್ಕವಳಿದ್ದಾಗ ಸ್ಕೂಲ್ಗೆ ಹೋಗಿ ನಮ್ಮ ಅಮ್ಮ ಹೇಳಿದರು ಅದು ಕೇಳಿದೆ ಇದು ಕೇಳಿದೆ ಹೋಟ್ಲು ಬಂದು ಇಲ್ಲಿ ಬಂದುಬಿಟ್ಟು ಆಪಾದನೆ ಮಾಧ್ಯಮದಲ್ಲಿ ಬರ್ತದಂದು ಹೋಟ್ಲವ್ರ ಮೇಲೆ ಸುಳ್ಳು ಸುಳ್ಳು ಆಪಾದನೆ ಮಾಡಬಾರ್ದು ಇದ್ದು ರಿಚೇ ಸತ್ತಿ ಹೇಳಬೇಕು ಇನ್ನೂ ಒಂದು ಹೇಳ್ತೇನೆ ನಾನು ಹೋಟೆಲ್ ಆಹಾರ ಇದೆಯಲ್ಲ ಇದು ಆರೋಗ್ಯಕ್ಕೆ ಒಳ್ಳೇದು ಇದುವರೆಗೂ ನಮ್ಮ ಹೋಟೆಲ್ಗಳಲ್ಲಿ ತಿಂದು ಆರೋಗ್ಯ ಹಾಳಾಯಿತು ಅಥವಾ ಯಾರು ಯಾರಾದರೂ ಸತ್ತರು ಅನ್ನೋ ಉದಾಹರಣೆ ಒಂದೂ ಇಲ್ಲ ಬೇರೆ ಎಲ್ಲ ಬೇರೆ ಎಲ್ಲ ಕಡಿಮೆ ಮನೆಯಲ್ಲಿ ತಿಥಿ ಊಟ ಮಾಡಿ ಸತ್ತವರು ಅಥವಾ ಮದುವೆ ಮನೆಯಲ್ಲಿ ಊಟ ಮಾಡಿ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಥವಾ ಹಾಸ್ಟಲ್ಲಿ ಊಟ ಮಾಡಿ ಆರೋಗ್ಯ ಹೆಚ್ಚು ಕಡಿಮೆ ಆಯಿತು ಅನ್ನೋದು ತುಂಬ ಇದೆ ಇಂಥದ್ದು ಆದ್ದರಿಂದ ಹೋಟೆಲ್ ಊಟ ಇವತ್ತು ಭಾಳ ಒಳ್ಳೆಯದು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಆದರೆ ನಾನಂತೂ ಖಂಡಿತ ಒಪ್ಪಲ್ಲ ಮೇಡಮ್ ಅವರೇ ಯಾಕೆಂತಂದರೆ ಯಾಕೆಂತಂದರೆ ಯಾವುದೇ ನೀವು ಕ್ಲಿನಿಕ್ಸ್ ಹೋಗಿ ಯಾವುದೇ ಡಾಕ್ಟರ್ ಹತ್ರ ಹೋದಾಗ ನಾನು ಮನೆ ಊಟ ಮಾಡಿ ನನಗೆ ಹೆಲ್ತ್ ಕೆಟ್ಟೋಯ್ತು ಅಂತ ಒಂದ್ ಎಕ್ಸಾಂಪಲ್ ಇಲ್ಲ ಖಂಡಿತ ಆದ್ರೆ ಡಾಕ್ಟರ್ ಹತ್ರ ಒಪ್ಪಲ್ಲ ನಾನು ಡಾಕ್ಟ್ರ್ ಕೇಳಿದ ಏನಪ್ಪಾ ನೀನು ಹೋಟ್ಲಿಗೆ ಹೋಗ್ತೀಯಾ ಇದು ಹ್ಯಾಬಿಟ್ ಮಾಡ್ಕೊಂಡಿದೀಯಾ ಅದಕ್ಕೋಸ್ಕರ ನಿನಗಾಗಿದೆ ನೀನು ಒಂದು ತಿಂಗಳು ಹೋಟ್ಲಿಗೆ ಹೋಗ್ಬೇಡ ಅಂತ ಡಾಕ್ಟ್ರು ಹೇಳ್ತಾರೆ ನಿಂಗೆ ಆರೋಗ್ಯ ಕೆಟ್ಟಿದೆ ಇನ್ನೊಂದು ತಿಂಗಳು ಹೋಟ್ಲಿಗೆ ಹೋಗು ಅವ್ರು ಆಸರು ಹೋಗುತ್ತೆ ಯಾರು ಹೇಳಿಲ್ಲ ಮೇಡಮ್ ಅವ್ರಿಗೆ ಮಾತನಾಡಿ ಆ ಹೋಟ್ಲ್ಗಳಲ್ಲಿ ಸೌತೆಕಾಯಿ ಬದನೇಕಾಯಿ ತರಕಾರಿ ಒಂದು ರ್ಯಾಕಲ್ಲಿ ಇಟ್ಟಿರ್ತಾರೆ ಕ್ಯಾಮ್ರಾನ ಅಲ್ಲೇಗೆ ಫೋಕಸ್ ಮಾಡಿದಾರೆ ಹುಳಗಳನ್ನು ಕೂಡ ಹಂಗೆ ಜೂಮ್ ಮಾಡಿದ್ದಾರೆ ನೆನಪಿಟ್ಕೊಳ್ಳಿ ನೀವು ಅವುಗಳನ್ನೇ ಹೆಚ್ಚಿ ಹಾಕ್ತಾರೆ ಅಂತ ಅನ್ನುವಂಥದ್ದು ಅಲ್ಲಿ ಆರೋಗ್ಯಕ್ಕೆ ಬಗ್ಗೆ ಅಂತ ಏನು ಕಾಳಜಿಲ್ಲ ಅಂತದ್ದು ಮತ್ತೆ ಆಮೇಲೆ ಇನ್ನೊಂದು ಜೊತೆಯಲ್ಲಿ ಆ ವಸೀಲಿ ಬಾಜಿ ಮಾಡಿದ್ದಾರೆ ಅಂತ ಬಹುಶಃ ಅದಕ್ಕೆ ಅರ್ಥ ಬೇರೆ ಹೇಳ್ಕೊಡ್ಬೇಕು ಸ್ವಲ್ಪ ಸಮಥಿಂಗ್ ಕೊಟ್ಬಿಟ್ಟು ಮುಚ್ಚಾಕ್ಬಿಡೋದು ಕೇಸ್ನ